ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ವಾಂಗಿಪತ್ ಗೊಜ್ಜು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ಇದು ಎಣ್ಣೆ, ಇದು ಬದನೆಕಾಯಿ ಇಟ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂತೀನಿ ನಾನು. ಈರುಳ್ಳಿ, ಟೊಮೊಟೊ, ಕರಿಬೇವು, ಸಾಸಿವೆ, ಉದ್ದಿನ ಬೇಳೆ, ಇದು ಕಡಲೆಬೇಳೆ, ಇದು ನಾಟಿ ಬಟಾಣಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಇದು ಒಣ ಕೊಬ್ಬರಿ ಪೌಡ್ರು, ಇದು ಬಂದ್ಬಿಟ್ಟು ಪೌಡ್ರು, ವಾಂಗಿಪತ್ ಪೌಡ್ರು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀನು. ನಿಮಗೆ ಬೇಕಾದರೆ ನೀವು ನೋಡ್ಕೊಬೋದು. ಮತ್ತು ಇದು ಹುಣಸೆಹಣ್ಣು. ಈಗ ಪ್ರಿಪ್ರೇಷನ್ಗೆ ಹೋಗೋಣ ಬನ್ನಿ. ಪ್ಯಾನ್ ಇಟ್ಟಿದ್ದೀನಿ ನಾನು, ಆಯಿಲ್ ಹಾಕ್ಕೊತಾ ಇದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು, ಯಾಕಂದರೆ ಜಾಸ್ತಿ ಗೊಜ್ಜು ಮಾಡಿ ಇಟ್ಕೊತೀವಲ್ಲ ನಾವು. ಅದಕ್ಕೆ ಸ್ವಲ್ಪ ಸಿಡಿಲಿ ಸಾಸಿವೆ. ನಾನು ಎಣ್ಣೆ ಒಂದು 100 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ. ಇದು ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಇದು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ನೋಡಿ, ಇದು ಈ ಥರ ಫ್ರೈ ಆಗಬೇಕಿದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ಸ್ವಲ್ಪ ಸ್ವಲ್ಪ ಲಿಡ್ ಮುಚ್ಚಿಟ್ಟಿದ್ದೆ, ಸ್ವಲ್ಪ ಮೆತ್ತಿಗಾಗಲಿ. ಇದು ಈಗ ನಾನು ಈರುಳ್ಳಿ ಹಾಕ್ಕೊತೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಇದ್ದರೆ ಏನಾಗುತ್ತೆ ಅಂದರೆ ಆ ಈರುಳ್ಳಿ ಗೊತ್ತಾಗಬಾರ್ದು ನಿಮಗೆ. ಬರೀ ತಿಂತಾ ಇದ್ದರೆ ಬದನೆಕಾಯಿ ಫ್ಲೇವರೇ ಬರಬೇಕು. ಅದರಿಂದ ನಾನು ಈರುಳ್ಳಿ ತುಂಬ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆಗಲಿ. ಈಗ ಕರಿಬೇವು ಹಾಕೊಂಡ್ಬಿಡ್ತೀನಿ ನಾನು. ಇದು ಹಾಕ್ತಾ ಇರಲಿ, ಇದು ಸ್ಲೋವಾಗೆ ಇದ್ನ ಮುಚ್ಚಿಟ್ಟಿರ್ತೀನಿ. ಟೊಮೊಟೊ ಹಾಕ್ಕೊತಾ ಇದ್ದೀನಿ, ತುಂಬ ಚಿಕ್ಕದೊಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಕೆಲವರಿಗೆ ಇಷ್ಟ ಇಲ್ಲ ಅಂದರೆ ಟೊಮೊಟೊ ಬೆಟ್ಟ ಸ್ಕಿಪ್ ಮಾಡ್ಕೊಬೋದು, ಆಪ್ಷನಲ್. ಅದು ಅದೇನು ಗೊತ್ತಾಗಲ್ಲ ಅಂತ ನಾನು ಹಾಕ್ತಾ ಇರೋದು. ಸ್ವಲ್ಪ ಮಗ್ಳು, ಇದು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ಲೋ ಫ್ಲೇಮಲ್ಲಿ, ಯಾಕಂದರೆ ಬದನೆಗೆ ತುಂಬ ಫಾಸ್ಟಾಗಿ ಕುಕ್ ಆಗುತ್ತೆ. ಆ ಫ್ಲೇವರಲ್ಲಿ ಇದರಲ್ಲಿ ಇರಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಲಿಡ್ ಮುಚ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತಾ ಇರೋದು ನಾನು. ಜಸ್ಟ್ 2 ಮಿನಿಟ್ಸ್ ಆದಮೇಲೆ ಇದು ನಾಟಿ ಬಟಾಣಿ ನಾನು ಒಂದು 50-40% ಬೇಯಿಸಿಟ್ಕೊಂಡಿದ್ದೀನಿ. ತುಂಬ ಬೇಯಿಸೋಕ್ಕೆ ಹೋಗಬೇಡಿ ನೀವು, ಹಾಗೆ ಹಸಿದು ಹಾಕೋಕ್ಕೆ ಹೋಗಬೇಡಿ. ಈಗ ಈ ಥರ ಹಾಕಿದ್ರೆ ಕರೆಕ್ಟಾಗಿ ಬೇಯುತ್ತೆ ಅಂತ ನಾನು ಈ ಥರ ತೋರಿಸ್ಕೊಡ್ತಿರೋದು. ಬಟ್ ನಾಟಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟಾಗಿರೋದು, ಬೇರೆ ಬಟಾಣಿ ಒಂಥರ ಸ್ವೀಟ್ನೆಸ್ ಕೊಟ್ಬಿಡ್ತದೆ ನಿಮಗೆ, ನಿಮ್ಮಿಷ್ಟ ಅದು. ನೋಡಿ, ಇದು ಒಂದು 2 ಮಿನಿಟ್ಸು ಹಾಗೆ ಮಗ್ಲಿ. ಇದು ನೋಡಿ, ನಾನು ಉಪ್ಪು ಹಾಕೊತಾ ಇದ್ದೀನಿ. ನೀವು ನೋಡಿಕೊಂಡು ಆಮೇಲೆ ಅನ್ನ ಕಲಸೋವಾಗ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಗೊಜ್ಜಿಗೆ. ಇದು ಎಲ್ಲನೂ ಟ್ರಾವೆಲ್ ಹೋಗ್ಬೇಕಂದ್ರೆ ಈ ಗೊಜ್ಜು ತೊಗೊಂಡು ಹೋಗ್ಬೋದು, ಯಾಕಂದರೆ ನಾನು ಒಣ ಕೊಬ್ಬರಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಹೆಂಗಾದರೂ ಒಂದು ದಿವಸ ನೀವು ಆಚೆ ಹೆಂಗನ ಇದು ಮಾಡ್ಬೋದು. ನೋಡಿ, ಇವಾಗ ಈ ಹುಣಸೆಹಣ್ಣು ನೋಡಿ, ಜಾಸ್ತಿ ಹಾಕೊತಲ್ಲ, ಹಾಕೊಂಬಾರ್ದು ಜಾಸ್ತಿ. ಸುಮ್ಮನೆ ಇದು ಒಂದು ಫ್ಲೇವರ್ ಕೋಸ್ಕರ ಗಟ್ಟಿಯಾಗಿ ಈ ಥರ ಬಂದರೆ ಸಾಕು. ಎಷ್ಟೇ ಎಷ್ಟು ಹುಳಿ, ಜಾಸ್ತಿ ಏನು ಬೇಕಾಗಲ್ಲ. ಹಂಗೇನಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೋಡಿ, ಇಷ್ಟೇ, ಜಾಸ್ತಿ ಬೇಡ ಅದು, ಇಲ್ಲ ಅಂದರೆ ಅದು ಪುಳಿಯೋಗರೆ ಗೊಜ್ಜು ಥರ ಹೋಗುತ್ತೆ. ಸುಮ್ಮನೆ ಹಾಕ್ಲೋ ಬೇಡ ಅಂತ ಹಾಕ್ಬೇಕು ಅಷ್ಟೇ, ಅದು ಇಷ್ಟೇ ಎಷ್ಟು ಕಾಣಿಸ್ಬೇಕು ಅದು. ಈಗ ನಾನು ಪೌಡ್ರ್ ಹಾಕೊತಾ ಇದ್ದೀನಿ, ವಾಂಗಿಬತ್ ಪೌಡ್ರು. ನಾನು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನಾನು, ಹೇಮ ಪಾಕಶಾಲಾ ವಾಂಗಿಬಾತು ಪ್ಲಸ್ ಬಿಸಿಬೇಳೆಬಾತ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ಪೌಡ್ರ್ ಸಿಗುತ್ತೆ ನಿಮಗೆ. ಎರಡಕ್ಕೂ ಒಂದೇ ಪೌಡ್ರ್ ಯೂಸ್ ಮಾಡ್ಕೊಬೋದು. ನಾನು ಅದಕ್ಕೆ ಮಲ್ಟಿಪರ್ಪಸ್ಗೋಸ್ಕರನೇ ತೋರಿಸ್ಕೊಟ್ಟಿರೋದು. ನೋಡಿ, ನಾನು ಹೇಳಿದೆ ನೆನೆ ಪೌಡ್ರ್ ಮಾಡೋ ತೋರಿಸೋ ಹೇಳಿದ್ದೆ, ಪೌಡ್ರಲ್ಲಿ ನಿಮಗೆ ರೆಡ್ಡಾಗಿ ತುಂಬ ಕಾಣಿಸಲ್ಲ, ಗೊಜ್ಜಲ್ಲಿ ಕಾಣಿಸ್ತದೆ ಅಂತ. ನೋಡಿ ಎಷ್ಟು ಇದಾಗಿದೆ ಅದು. ಈಗ ಒಣ ಕೊಬ್ಬರಿ ಹಾಕೊತಾ ಇದ್ದೀನಿ ನಾನು, 1 ಕಪ್ಪು. ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದೇ ಒಣ ಕೊಬ್ಬರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಆ ಫ್ಲೇವರ್ ಹಾಕೊಬೇಕು ಅಷ್ಟೇ, ಇನ್ನೇನೂ ಇಲ್ಲ. ತುಂಬ ಫಾಸ್ಟಾಗಿ ಆಗುತ್ತೆ ಇದು. ಒಂದು 2 ನಿಮಿಷ ಇದೇ ಥರ ಹಾಕ್ತಾ ಇರಲಿ. ನೋಡಿ, ಇದು ಗೊಜ್ಜು ಆಗಿದೆ, ಇದು ಇಷ್ಟೇ, ಇದು ಇಷ್ಟು ಎಣ್ಣೆ ಬೇಕೇ ಬೇಕಾಗುತ್ತೆ. ನೋಡಿ, ಇದಾಗಿದ್ದೆ ನಾನು. ಮತ್ತು ನಾನು ರೈಸಲ್ಲಿ ಯಾವ ಥರ ಕಲಸೋದನ್ನು ತೋರಿಸ್ಕೊಡ್ತೀನಿ. ನಾನು ಇದು ಸಪ್ರೇಟಾಗಿ ಇಷ್ಟು ತೆಕ್ಕೊತಾ ಇದ್ದೀನಿ, ಇದರಲ್ಲಿ ನಾನು ರೈಸ್ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನೀಗ. ನೋಡಿ, ಇದು ನೋಡಿ, ಇದು ಅನ್ನ ಹಾಕೊತಾ ಇದ್ದೀನಿ ಇದರಲ್ಲಿ. ಸ್ವಲ್ಪ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ.
ನೋಡಿ ಇದು ರೈಸ್ ಕಲಸ್ಕೊಂತಾ ಇದೀನಿ ನಾನು ಇದು ಸ್ವಲ್ಪ ರೈಸ್ ಹಾಕೊಂತಾ ಇದೀನಿ ನಾನು ಇದು ಮಿಕ್ಸ್ ಮಾಡ್ಕೊಂತೀನಿ ನೋಡಿ ಇದು ಆಗಿದೆ ಇದು ರೈಸ್ ಡಿಶ್ ಔಟ್ ಮಾಡ್ಕೊಂತೀನಿ ಬನ್ನಿ ನೋಡಿ ಇದು ಬದನೆಕಾಯಿಂದ ವಾಂಗಿ ಬತ್ ತೋರಿಸ್ಕೊಟ್ಟಿದ್ದೀನಿ ನಾನು ಇದು ಸ್ವಲ್ಪ ರೈಸ್ ಹಾಕೊಂಡು ಇದೆ ಗೊಜ್ಜು ಕಲಸಿಟ್ಟಿದ್ದೀನಿ ನಾನು ಇಷ್ಟು ಗೊಜ್ಜು ಇದೆ ನಿಮಗೆ ಎಷ್ಟು ಬೇಕೋ ಅವಾಗವಾಗ ನೀವು ಕಲಸ್ಕೊಂಡು ತಿನ್ನಬಹುದು ಈ ರೆಸಿಪಿ ಬೇಕು ಅಂದ್ರೆ ನೀವು ವಾಂಗಿ ಬತ್ ಪೌಡರ್ ನಂದು ಇನ್ನೊಂದು ವಿಡಿಯೋದಲ್ಲಿ ನೀವು ವಾಚ್ ಮಾಡಿ ಮಾಡಿದ್ರೆ ನಿಮಗೆ ನೀಟಾಗಿ ಸಿಗುತ್ತೆ ಈ ನೋಡಿ ಟೇಸ್ಟ್ ಹೇಗಿದೆ ಅಂತ ಎಲ್ಲರೂ ಟ್ರೈ ಮಾಡಿ ನನಗೆ ತಿಳಿಸಿ ಯಾವ ತರ ಬಂತು ಅಂತ ಕಮೆಂಟ್ ಅಲ್ಲಿ ದಯವಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ Thanks for watching my video Hema Pakashalaki Namaskaram